ಎವ್ರಿವಾನ್ ಲೇಟೆಸ್ಟ್ ಸುದ್ದಿಗಳ ಬಗ್ಗೆ ನಾವು ಮಾತಾಡೋಣ, ಅಂದರೆ ಕೋಟಿ ಕಂಠ ಗಾಯನದ ಬಗ್ಗೆ. ಸೊ ಕರ್ನಾಟಕ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಈ ಒಂದು ಅಂಗವಾಗಿ ಕೋಟಿ ಕಂಠ ಗೀತ ಗಾಯನ ಎನ್ನುವಂತಹ ಒಂದು ಕಾರ್ಯಕ್ರಮದ ಕುರಿತಾದ ಸುತ್ತೋಲೆ ಬಂದಿರುವುದನ್ನು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸೂಕ್ಷ್ಮವಾಗಿ ಒಂದು ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ. ಸೊ ಇದರಿಂದ ನಮಗೆ ಕಾರ್ಯಕ್ರಮಗಳನ್ನು ಹೇಗೆ ಆಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ನೇರವಾಗಿ ನಾನು ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಸೊ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ 2022 ಸಾಲಿನಲ್ಲಿ 67ನೇ ಕರ್ನಾಟಕ ಅಥವಾ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕೋಟಿ ಕಂಠ ಗೀತ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸುವ ಬಗ್ಗೆ ಎನ್ನುವಂಥ ವಿಷಯ ಇದೆ. ಸೊ ಉಲ್ಲೇಖಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ 1, 2, 3 ಎನ್ನುವಂಥ ಹೆಡ್ಡಿಂಗಲ್ಲಿ. ಸೊ ನೇರವಾಗಿ ವಿಷಯದ ಒಂದು ವಿವರಣೆಯನ್ನು ಈಗ ನಾವು ನೋಡೋಣ. ನಾಡನುಡಿಯ ಬಗ್ಗೆ ಅಭಿಮಾನವನ್ನು ಮೂಡಿಸುವ, ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಮತ್ತು ಗೌರವ ಮೂಡಿಸುವ ಗೀತೆ ಮತ್ತು ಕವನಗಳನ್ನು ನಾಡಿನ ಹೆಮ್ಮೆಯ ಕವಿಗಳು ರಚಿಸಿದ್ದು, ಇವುಗಳನ್ನು ಹಾಡುವುದರಿಂದ, ವಾಚಿಸುವುದರಿಂದ ಅಥವಾ ಆಲಿಸುವುದರಿಂದ ಹೆಮ್ಮೆಯ ಕವಿಗಳು ರಚಿಸಿದ್ದು ಇವುಗಳನ್ನು ಹಾಡುವುದರಿಂದ, ವಾಚಿಸುವುದರಿಂದ, ಆಲಿಸುವುದರಿಂದ ನಮ್ಮಲ್ಲಿ ನಾಡನುಡಿಯ ಬಗ್ಗೆ ಅಭಿಮಾನವನ್ನು ಉದ್ದೀಪನಗೊಳಿಸುತ್ತದೆ. ಈ ದೃಷ್ಟಿಯಿಂದ ಈ ಗೀತೆಗಳು ಕನ್ನಡದ ಶಕ್ತಿ. ಕಳೆದ ರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಾತಿನಿಧಿಕವಾಗಿ 3 ಕನ್ನಡ ಗೀತೆಗಳ ಸಮೂಹ ಗಾಯನವನ್ನು ವಿನೂತನವಾಗಿ ಲಕ್ಷಕಂಠ ಗೀತ ಗಾಯನ ಶೀರ್ಷಿಕೆಯಡಿ ರಾಜ್ಯಾದ್ಯಂತ ಆಯೋಜಿಸಿ ಯಶಸ್ವಿಗೊಳಿಸಿದ ನಿಟ್ಟಿನಲ್ಲಿ ಈ ವರ್ಷವೂ 28 ಅಕ್ಟೋಬರ್ ಬೆಳಗ್ಗೆ 11 ಗಂಟೆಗೆ ಕೋಟಿ ಕಂಠ ಗಾಯನ ಕಾರ್ಯಕ್ರಮವನ್ನು ಉಲ್ಲೇಖ 1, 2 ಮತ್ತು 3 ಸಾರ್ವಜನಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಹಾಗೂ ಎಲ್ಲ ಕಚೇರಿಗಳಲ್ಲಿ ಆಯೋಜಿಸಲು ಮತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು, ಮುಖ್ಯ ಶಿಕ್ಷಕರನ್ನು, SDMCಗಳನ್ನು ಅಥವಾ ಆಡಳಿತ ಮಂಡಳಿಗಳನ್ನು, ಅಧಿಕಾರಿಗಳನ್ನು ಹಾಗೂ ನೌಕರರನ್ನು ಭಾಗಿಯಾಗಲು ಉದ್ದೇಶಿಸಲಾಗಿದೆ. ಕೋಟಿಕಂಠ ಗಾಯನ ಕಾರ್ಯಕ್ರಮದ ವಿವರಗಳು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾವು ಡೀಟೇಲಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಏನೆಲ್ಲ ಮಾಡಬೇಕು? 1, ನನ್ನ ನಾಡು ನನ್ನ ಹಾಡು ಸಮೂಹ ಗೀತ ಗಾಯನ 28 ಶುಕ್ರವಾರದಂದು ಬೆಳಗ್ಗೆ 11 ಗಂಟೆಗೆ ಕನ್ನಡ ನಾಡು ನುಡಿಯ ಸೃಷ್ಟತೆಯನ್ನು ಸಾರುವ ಕೆಳಕಂಡ ಗೀತೆಗಳನ್ನು ಕೆಳಕಂಡ ಕ್ರಮಾಂಕದಲ್ಲಿ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಮತ್ತು ಕಚೇರಿಗಳಲ್ಲಿ, ವೃಂದಗಳಲ್ಲಿ ಅಥವಾ ಸಾಮೂಹಿಕವಾಗಿ ಹಾಡುವುದು. ಸೊ ಅದರಲ್ಲಿ ನಾಡಗೀತೆ ಬರುತ್ತೆ. ನೆಕ್ಸ್ಟು ಹುಯಿಲಗೋಳ ನಾರಾಯಣ ರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಈ ರಾಷ್ಟ್ರಕವಿ ಕುವೆಂಪುರವರ ಬಾರಿಸು ಕನ್ನಡ ಡಿಂಡಿಮುವ, ನೆಕ್ಸ್ಟ್ ಡಾಕ್ಟರ್ DS ಕರ್ಕಿಯವರ ಹಚ್ಚಿಯೂ ಕನ್ನಡದ ದೀಪ, ನೆಕ್ಸ್ಟ್ ನಾಡೋಜ ಡಾಕ್ಟರ್ ಚನ್ನವಿ ಕಣವಿಯವರ ವಿಶ್ವ ವಿನೂತನ ವಿದ್ಯಾಚೇತನ, ನೆಕ್ಸ್ಟ್ ಡಾಕ್ಟರ್ ಹಂಸಲೇಖರವರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಈ ಕಾರ್ಯಕ್ರಮದ ಸ್ಥೂಲ ರೂಪರೇಷೆಯನ್ನು ಅನುಬಂಧ 1 ಮತ್ತು ಈ 6 ಗೀತೆಗಳ ಸಾಹಿತ್ಯವನ್ನು ಅನುಬಂಧ 2, ಸಂಕಲ್ಪ ವಿಧಿಯನ್ನು ಅನುಬಂಧ 3 ನೀಡಲಾಗಿದೆ. ಈ ಗೀತೆಗಳನ್ನು ಹಾಡುವ ಧಾಟಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಯೂಟ್ಯೂಬ್ ಚಾನಲ್ನಲ್ಲಿ ಈ ರೀತಿ ಒಂದು ಲಿಂಕ್ ಇದೆ, ಈ ಲಿಂಕ್ ಮೂಲಕ ನಾವು ನೋಡ್ಬೋದು. ಈ ಲಿಂಕ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ 2 ಬಗ್ಗೆ ನೋಡಬೇಕಾದ್ರೆ ಕೋಟಿಕಂಠ ಗೀತ ಗಾಯನಕ್ಕೆ ನೋಂದಣಿ ಪ್ರಕ್ರಿಯೆ ಕುರಿತು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದ್ದು, ಭಾಗವಹಿಸಿದವರಿಗೆ ಸ್ವಯಂಚಾಲಿತ ಆನ್ಲೈನ್ ಪ್ರಮಾಣ ಪತ್ರ ನೀಡಲು ಉದ್ದೇಶಿಸಿದೆ. ಅದರ ಅಂಗವಾಗಿ 14 October 28 ನೋಂದಣಿ ಅಭಿಯಾನವನ್ನು ಆಯೋಜಿಸಲಾಗಿದ್ದು, ಕೆಳಕಂಡ ವೆಬ್ ಲಿಂಕ್ಗೆ ಭೇಟಿ ನೀಡಿ ಅಥವಾ ಕೆಳಕಂಡ QR ಕೋಡ್ ಸ್ಕ್ಯಾನ್ ಮಾಡುವುದರ ಮೂಲಕ ನೋಂದಣಿ ಪ್ರಕ್ರಿಯೆಯನ್ನು ತ್ವರಿತವಾಗಿ ದಿನಾಂಕ 11/10/2022 ಪೂರ್ಣಗೊಳಿಸತಕ್ಕದ್ದು. ಸೊ QR ಕೋಡನ್ನು ಅನುಬಂಧ 4 ಸಹ ನೀಡಲಾಗಿದೆ. ಸೊ ಇಲ್ಲಿ ನಾವು ರಿಜಿಸ್ಟ್ರೇಷನ್ ಕೂಡ ಮಾಡಬಹುದು ಎನ್ನುವಂತಹ ಮಾಹಿತಿ ನಮಗೆ ಇದರಿಂದ ಗೊತ್ತಾಗುತ್ತೆ. ಅದಕ್ಕಾಗಿ 21 ಅಕ್ಟೋಬರ್ ಕೊನೆಯ ದಿನಾಂಕ, ಅಂದರೆ ಅದರೊಳಗಾಗಿ ನಾವು ಮಾಡಬೇಕಾಗುತ್ತೆ. ಸೊ ವೆಬ್ ಲಿಂಕನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮತ್ತು QR ಕೋಡನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ 2022 ಸಾಲಿನಲ್ಲಿ 67ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ದಿನಾಂಕ 28/10/2022 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕೋಟಿಕಂಠ ಗೀತ ಗಾಯನ ಕಾರ್ಯಕ್ರಮವನ್ನು ಅಗತ್ಯ ಪೂರ್ವ ಸಿದ್ಧತೆಯೊಂದಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಶಾಲಾ ವಿದ್ಯಾರ್ಥಿಗಳ, ಶಿಕ್ಷಕರ, ಮುಖ್ಯ ಶಿಕ್ಷಕರ ಹಾಗೂ SDMC ಅಥವಾ ಆಡಳಿತ ಮಂಡಳಿಗಳ ಎಲ್ಲ ಸದಸ್ಯರ ಅಥವಾ ಅಧ್ಯಕ್ಷರ
ಭಾಗವಹಿಸುವಿಕೆಯೊಂದಿಗೆ ಹಾಗೂ ಎಲ್ಲ ಕಚೇರಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಅಧಿಕಾರಿ ಮತ್ತು ನೌಕರರ ಭಾಗವಹಿಸುವಿಕೆಯೊಂದಿಗೆ ಅರ್ಥಪೂರ್ಣವಾಗಿ ಆಯೋಜಿಸಿ ಯಶಸ್ವಿಗೊಳಿಸಲು ಕೂಡಲೇ ಅಗತ್ಯ ಕ್ರಮಗಳನ್ನು ವಹಿಸಲು ರಾಜ್ಯದ ಎಲ್ಲ ಶಾಲಾ ಮುಖ್ಯಸ್ಥರಿಗೆ ಮತ್ತು ಎಲ್ಲ ಕಚೇರಿಗಳ ಮುಖ್ಯಸ್ಥರಿಗೆ ಈ ಮೂಲಕ ತಿಳಿಸಲಾಗಿದೆ. ಸದರಿ ನೋಂದಣಿ ಅಭಿಯಾನವನ್ನು ತ್ವರಿತವಾಗಿ ದಿನಾಂಕ 11/10/2022 ಪೂರ್ಣಗೊಳಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ವಹಿಸುವಂತೆ ಸಹ ಎಲ್ಲ ಶಾಲಾ ಮುಖ್ಯಸ್ಥರಿಗೆ ಮತ್ತು ಎಲ್ಲ ಕಚೇರಿಗಳ ಮುಖ್ಯಸ್ಥರಿಗೆ ಈ ಮೂಲಕ ತಿಳಿಸಲಾಗಿದೆ. ಇದು ನಮ್ಮ ಆನರೇಬಲ್ ಆ್ಯಂಡ್ ರೆಸ್ಪೆಕ್ಟೆಡ್ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ ಅವರ ಒಂದು ಆದೇಶ ಅಂತ ನಾವು ಹೇಳ್ಬೋದು. ಸೊ ಅವರ ಒಂದು ಆದೇಶವನ್ನು ಪ್ರಕಾರ ನಾವು ಈ ವರ್ಷ ಒಂದು ಅಂದರೆ ಒಂದು ಕನ್ನಡ ರಾಜ್ಯೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂತಹ ಒಂದು ಸದಾವಕಾಶ ನಮಗೆ ಬಂದಿದೆ ಅನ್ನುವಂಥ ಮಾತು ಇಲ್ಲಿ ನಾವು ಹೇಳ್ಬೋದು. ಸೊ ಈಗ ನೇರವಾಗಿ ಈ ಒಂದು ಲಿಸ್ಟನ್ನು ಅನುಬಂಧಗಳನ್ನು ನೋಡಬೇಕಾದ್ರೆ, ಸೊ ಅನುಬಂಧ ಒಂದು ಏನು ಹೇಳ್ತಾ ಇದೆ ಅಂತಂದರೆ, ದಿನಾಂಕ 28/10/2022 ಬೆಳಿಗ್ಗೆ 11 ಗಂಟೆಯ ಕೋಟಿ ಕಂಠ ಗೀತ ಗಾಯನ ಕಾರ್ಯಕ್ರಮದ ರೂಪರಿಸಿ ಈ ರೀತಿ ಇರಬೇಕು ಅಂತ. ಸೊ ಫಸ್ಟ್ ಏನು ಮಾಡಬೇಕು, ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳು ಅಂದರೆ ಇಂಟ್ರೊಡಕ್ಟರಿ ಸ್ಪೀಚ್ ಮಾಡಬೇಕು, ಮತ್ತು ವೆಲ್ಕಮ್ ಮಾಡಬೇಕು ಅದಕ್ಕಾಗಿ 4 ನಿಮಿಷ, ಆಮೇಲೆ ನಾಡಗೀತೆ ಹಾಡಬೇಕು 2:30 ಇಷ್ಟರಲ್ಲಿ 2:30 ಅಷ್ಟರಲ್ಲಿ ನಾವು ನಾಡಗೀತೆ ಹಾಡಿ ಮುಗಿಸಬೇಕು ಎನ್ನುವಂಥದ್ದು, ಆಮೇಲೆ 5 ಗೀತೆಗಳನ್ನು ಹಾಡುವುದು. ಸೊ ಲಿಸ್ಟನ್ನು ಈಗಾಗಲೇ ಪ್ರೊವೈಡ್ ಮಾಡಲಾಗಿದೆ, ಮೇಲ್ಗಡೆ ನೋಡಿದ್ದೀವಿ. ಸೊ 5 ಗೀತೆಗಳಿಗೆ 20-25 ನಿಮಿಷ ಟೈಮನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಆಮೇಲೆ ಸಂಕಲ್ಪ ವಿಧಿ ಎನ್ನುವಂಥದ್ದು, ಅದಕ್ಕಾಗಿ 2 ನಿಮಿಷ ನಾವು ಟೈಮ್ ಕೊಟ್ಟಿದ್ದಾರೆ. ಸೊ ವಂದನ ಅರ್ಪಣೆಗೆ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಪ್ರೋಗ್ರಾಮ್ ಶೆಡ್ಯೂಲ್ ಅಂತ ನಾವು ಹೇಳ್ಬೋದು. ಸೊ ಇದು ಅನುಬಂಧ 1. ಸೊ ಅನುಬಂಧ 2 ಬಗ್ಗೆ ನೋಡಬೇಕಾದ್ರೆ, ಅನುಬಂಧ 2 ಕೋಟಿ ಕಂಠ ಗಾಯನಕ್ಕೆ ಆಯ್ಕೆಯಾದ ಹಾಡುಗಳ ಹೆಸರು. ಫಸ್ಟ್ ನಾಡಗೀತೆ ಕುವೆಂಪು ಅವರು, ಜಯ ಭಾರತ ಜನನೀಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ. ಸೊ ಈ ಹಾಡನ್ನು ನಾವು ತುಂಬ ಇಂಪಾಗಿ ಹಾಡುವಂತಹ ಪ್ರ್ಯಾಕ್ಟೀಸನ್ನು ನಾವು ಮಾಡಬೇಕು. ಸೊ ಆಮೇಲೆ ಇದು ನಾಡಗೀತೆ ಆಯಿತು. ನೆಕ್ಸ್ಟ್ ಹಾಡ ಯಾವುದು ಅಂತಂದಾಗ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಹುಯಿಲ್ಗೋಳ್ ನಾರಾಯಣರಾವ್ ಅವರ ಈ ಹಾಡನ್ನು ನಾವು ಕೂಡ ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಹಾಡೋದ ಬಗ್ಗೆ ನಾವು ನೋಡೋಣ ಈಗ. ಸೊ ಕನ್ನಡ ಡಿಮ್ ಡಿಮ ಈ ಹಾಡನ್ನು ಕೂಡ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು. ಇದು ಹಾಡಿನ ಒಂದು ಕ್ರಮ ಸಂಖ್ಯೆ 3. 4ನೇ ಹಾಡು ಹಚ್ಚಿಯು ಕನ್ನಡದ ದೀಪ. ಆಮೇಲೆ ಕ್ರಮ ಸಂಖ್ಯೆ 5ನ್ನು ನೋಡಿದಾಗ, ವಿಶ್ವ ವಿನೂತನ ಎನ್ನುವಂಥ ಹಾಡು. ಆಮೇಲೆ ಕೊನೆಯದಾಗಿ 6ನೇ ಹಾಡು ಯಾವುದು ಅಂತ ನೋಡಿದಾಗ, ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಹೊಸಲೇಖ ಅವರ ಒಂದು ಬರೆದಿರುವಂತಹ ಅತ್ಯಂತ ಸುಮಧುರವಾದ ಗೀತೆಯನ್ನು ಕೂಡ ನಾವು ಈ ಒಂದು ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದು ಒಂದು ಪ್ರೋಗ್ರಾಮ್ನ ಶೆಡ್ಯೂಲ್. ಸೊ ಅನುಬಂಧ 3 ಸಂಕಲ್ಪ ವಿಧಿ ಅಂತ ಇದೆ. ಸಂಕಲ್ಪ ವಿಧಿಯಲ್ಲಿ ನಾವು ಏನು ಮಾಡಬೇಕು ಏನಂದ್ರೆ ಇಲ್ಲಿ ನೋಡೋಣ. ಸಂಕಲ್ಪ ವಿಧಿ, ಸೊ ಏನೆಲ್ಲ ನಾವು ಮಕ್ಕಳಿಂದ ಇಲ್ಲಿ ಅನಿಸ್ಬೇಕು, ನಾವೆಲ್ಲ ಎಲ್ಲರೂ ಒಂದು ಸಂಕಲ್ಪವನ್ನು ಮಾಡುವಂಥದ್ದು. ಸೊ ಅದನ್ನು ಓದೋಣ. ಕನ್ನಡ ನಾಡಿನ ಪ್ರಜೆಯಾಗಿ ನಾನು ನನ್ನ ನಾಡು ನುಡಿಗಳನ್ನು ಪ್ರೀತಿಸುತ್ತೇನೆ ಹಾಗೂ ಗೌರವಿಸುತ್ತೇನೆ. ನಾನು ಕನ್ನಡದಲ್ಲೇ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣ ತೊಡುತ್ತೇನೆ. ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟಿಬದ್ಧನಾಗಿರುತ್ತೇನೆ. ಕನ್ನಡ ನಾಡಿನಲ್ಲಿರುವ ಕನ್ನಡೇತರ ಬಂಧುಗಳಿಗೆ ಕನ್ನಡ ಕಲಿಸುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. ಸೊ ಇದು ಸಂಕಲ್ಪ ವಿಧಿ. ಇದನ್ನು ನಾವು ಶಿಕ್ಷಕರಾದ ನಾವೆಲ್ಲರೂ ಪ್ರತಿಯೊಬ್ಬರು ಮಕ್ಕಳೊಂದಿಗೆ ನಾವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅನುಬಂಧ 4 ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬಗ್ಗೆ ಇದೆ. ಸೊ ಇದನ್ನು ಒಂದು ಕೋಟಿ ಕಂಠ ಗಾಯನ ಎನ್ನುವಂಥ ಒಂದು ಕಾರ್ಯಕ್ರಮದ ಒಂದು ಕವರಿಂಗ್ ಪೇಜ್ ಇದೆ. ನನ್ನ ನಾಡು ನನ್ನ ಹಾಡು ಎನ್ನುವಂಥ ಒಂದು ಪ್ರೋಗ್ರಾಮ್, ಮತ್ತು ಇಲ್ಲಿ ಒಂದು QR ID ಕೂಡ ಮೂಲಕ ನಾವು ಒಂದು ಜಾಯ್ನ್ ಆಗ್ಬೋದು ಲಿಂಕ್ ಮೂಲಕ. ಕೋಟಿ ಕಂಠ ಗಾಯನದಲ್ಲಿ ಭಾಗವಹಿಸಲು ದಯವಿಟ್ಟು ಈ QR ಕೋಡ್ ಉಪಯೋಗಿಸಿ ನೋಂದಾಯಿಸಿಕೊಳ್ಳಲು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಲೇಟೆಸ್ಟ್ ಆರ್ಡರ್ ರಿಗಾರ್ಡಿಂಗ್ ಕೋಟಿ ಕಂಠ ಗಾಯನ 1910 2022. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.